ಅದು 50 ವರ್ಷಗಳ ಹಿಂದಿನ ಕಥೆ. ಧರ್ಮಸ್ಥಳದಲ್ಲಿ ಹೊಸ ಶಕೆಯೊಂದರ ಆರಂಭವಾದ ದಿನವದು. 1968ರಲ್ಲಿ ಧರ್ಮಸ್ಥಳದ 21ನೇ ಧರ್ಮಾಧಿಕಾರಿಗಳಾಗಿ ಪಟ್ಟಬೇರಿದ ಡಿ ವೀರೇಂದ್ರ ಹೆಗ್ಗಡೆಯವರು ಅಂದು ಬದಲಾವಣೆಯ ಹೊಸ ಯುಗಕ್ಕೆ ನಾಂದಿ ಹಾಡಿದರು. ಅಂದಿನಿಂದ ಬಿಡುವಿಲ್ಲದೆ ದುಡಿಯುತ್ತಿರುವ ಶ್ರೀ ಹೆಗ್ಗಡೆಯವರು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಅಪಾರ. ತಮ್ಮ ಕಾರ್ಯಗಳಿಂದಲೇ ಜಗದ್ವಂದ್ಯರಾದ ಪೂಜ್ಯ ಕಾವಂತರ ಸಾಧನೆಯ ಹಾದಿಯನ್ನೊಮ್ಮೆ ಅವಲೋಕಿಸಿದರೆ ಅಲ್ಲಿ ಕಾಣುವುದೆಲ್ಲ ಚಿನ್ನದ ಹೆಜ್ಜೆಗಳೇ. ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಅತ್ಯಂತ ಕಾಳಜಿಯಿಂದ ರೂಪಿಸುವ ಅವರ ಬದ್ಧತೆ, ಶಿಸ್ತು, ಸಂಯಮಗಳ ಮೂಲ ಅರಸುತ್ತ ಹೋದಾಗ ಪೂಜ್ಯರ ಅಜ್ಜಿ ಕಮಲಾವತಿ ಅಮ್ಮನವರು ಕಾವಂತರ ವ್ಯಕ್ತಿತ್ವ ರೂಪಿಸಿದ ಪರಿ ಅನಾವರಣಗೊಳ್ಳುತ್ತದೆ. ಕಾವಂತರಲ್ಲಿರುವ ಸಾಂಸ್ಕೃತಿಕ ಪ್ರೀತಿಗೆ ನೀರೆರೆದು ಅವರಲ್ಲಿನ ಕಲಾವಿದನನ್ನ ಹೊರತಂದ ಕೀರ್ತಿ ಕಮಲಾವತಿ ಅಮ್ಮನವರದ್ದು. ನನಗೆ ಈ ಯಕ್ಷಗಾನದ ಹುಚ್ಚನ್ನು ಹಿಡಿಸಿದವರು ಅವರೇ. ನನ್ನನ್ನು ಕೂಡ ಕಲಾವಿದನನ್ನಾಗಿ ಮಾಡಬೇಕು ಅನ್ನೋದು ಅವರ ಹಂಬಲ. ಅದಕ್ಕಾಗಿ ಅವರು ನಾಟಕದ ಅಭ್ಯಾಸಗಳನ್ನು ಕೂಡ ಮಾಡಿಸಿದರು. ಇಲ್ಲಿ ಒಬ್ಬರು ಡಾಕ್ಟರ್ ಸೋಮಸುಂದರ ರಾವ್ ಮತ್ತು ಬಾಬುರಾವ್ ಅಂತ ಹೇಳುವ ಇಬ್ಬರು ವ್ಯಕ್ತಿಗಳಿದ್ದರು. ಅವರಿಂದ ಅನೇಕ ನಾಟಕಗಳನ್ನು ಆಡಿಸ್ತಿದ್ರು, ಮುಖ್ಯವಾಗಿ ಭಕ್ತ ಪ್ರಹ್ಲಾದ ಅಂತ. ಈ ನಾಟಕವನ್ನು ಆಡಬೇಕಾಗಿದ್ದರೆ ನನಗೆ ಪ್ರಹ್ಲಾದನ ಪಾತ್ರ. ಅದಕ್ಕಾಗಿ ಅಜ್ಜಿ ಕಮಲಾವತಿ ಅಮ್ಮನವರು ಮೈಸೂರಿನಿಂದ ಕಾಡಯ್ಯ ಅಮ್ಮವ್ರನ್ನ ಕರೆದು ನೀನು ಇವರಿಗೆ ಒಳ್ಳೆಯ ಕೃಷ್ಣನ ಡ್ರೆಸ್ ಮಾಡಬೇಕು ಅಂಥೇಳಿ ರೆಡಿಮೇಡ್ ಕೃಷ್ಣನ ಡ್ರೆಸ್ಸನ್ನು ಅಲ್ಲಿಂದ ಮಾಡಿ ತರಿಸಿದರು. ನಾಟಕ ಆಯಿತು. ನಾಟಕ ಆಗುವಾಗ ಅವರೇ ಬಂದು ಅಭ್ಯಾಸ ಆಗುವಾಗ ಕೂತು ಹೇಗೆ ನಾಟಕ ಮಾಡ್ತಾರೆ ಅನ್ನೋದನ್ನು ನೋಡ್ತಿದ್ರು, ಮತ್ತೆ ಎಚ್ಚರಿಕೆ ಕೊಡ್ತಿದ್ರು, ಅವನಿಗೇನು ತೊಂದರೆ ಆಗದಂಗೆ ನೋಡಿಕೊಳ್ಳಿ ಅಂತ ಹೇಳಿ. ನವರಾತ್ರಿಯ ಸಂಭ್ರಮ, ದೀಪೋತ್ಸವದ ವೈಭವಗಳೊಂದಿಗೆ ಬಾಲ್ಯದಲ್ಲಿ ಬೀಡಿನಲ್ಲಿದ್ದ ವಸಂತ ಮಹಲ್ನ ಪಕ್ಕದ ಮೈದಾನದಲ್ಲಿ ಗೆಳೆಯರೊಂದಿಗೆ ಆಡಿ ನಲಿದ ಕ್ಷಣಗಳು ಅವರ ಮನದಲ್ಲಿ ಇನ್ನೂ ಹಸಿರಾಗಿದೆ. ಜೊತೆಗೆ ಶಿಸ್ತಿಗೆ ಮಹತ್ವ ನೀಡಿ ಡಾಕ್ಟರ್ ಹೆಗ್ಗಡೆ ಅವರ ವ್ಯಕ್ತಿತ್ವವನ್ನು ಸಮರ್ಥವಾಗಿ ರೂಪಿಸಿದ ಅವರ ತಂದೆ ಪೂಜ್ಯ ಶ್ರೀ ಡಿ ರತ್ನವರ್ಮ ಹೆಗ್ಗಡೆ ಅವರ ಕುರಿತಾದ ಭಯ ಮಿಶ್ರಿತ ಪ್ರೀತಿಯ ಪರಿಚಯವಾಗುತ್ತದೆ. ತಂದೆಯವರು ಪ್ರವಾಸಕ್ಕೆ ಹೋಗ್ತಿದ್ರು. ಪ್ರವಾಸಕ್ಕೆ ಹೋಗುವಾಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರು ಮತ್ತು ಬೇರೆ ಬೇರೆ ಊರುಗಳ ವೀಕ್ಷಣೆಗೆ ಕರ್ಕೊಂಡು ಹೋಗ್ತಿದ್ರು. ಆದರೆ ಆ ಕಾಲದಲ್ಲಿ ಒಂದು ಕ್ರಮ ಇತ್ತು, ಏನಂದರೆ ಗಂಡು ಹುಡುಗರನ್ನ ಭಾಳ ಶಿಸ್ತಿನಿಂದ ನೋಡಿಕೊಳ್ಬೇಕು ಅಂತ. ಹಾಗೆ ಎಂದೂ ತಂದೆ ನನಗೆ ಸಲಿಗೆ ಕೊಟ್ಟವರಲ್ಲ. ಮನಸ್ಸಲ್ಲಿ ಪ್ರೀತಿ ಇತ್ತು, ಆದರೆ ಎಂದೂ ಅದನ್ನು ವ್ಯಕ್ತಪಡಿಸಿದವರಲ್ಲ. ಒಂದು ರೀತಿಯಲ್ಲಿ ಹೇಳೋದಾದರೆ ಅವರ ಭಯದಿಂದಲೇ ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು. ಕ್ಷೇತ್ರದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ನಂತರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಹೋದ ಶ್ರೀ ಹೆಗ್ಗಡೆ ಅವರ ವ್ಯಕ್ತಿತ್ವವನ್ನ ಮತ್ತಷ್ಟು ಉಜ್ವಲಗೊಳಿಸಿದ್ದು ಅಲ್ಲಿನ ವಾತಾವರಣ. ಅವರೇ ಹೇಳುವಂತೆ ನಗರ ಜೀವನ ಅವರ ದೃಷ್ಟಿಕೋನವನ್ನ ಮತ್ತಷ್ಟು ವಿಶಾಲವಾಗಿಸಿ ಬೌದ್ಧಿಕ ಮಟ್ಟವನ್ನ ಹೆಚ್ಚಿಸುವಲ್ಲಿ ಸಹಕರಿಸಿತ್ತು. ಮೊದಲು ಧರ್ಮಸ್ಥಳದಲ್ಲಿ ಕೆಲವು ದಿವಸದ ಶಾಲೆ, ಉಜಿರೆಯಲ್ಲಿ ಹೈಸ್ಕೂಲ್ ಪಾಠ, ಆಮೇಲೆ ಬೆಂಗಳೂರಿನಲ್ಲಿ ನನ್ನ ಮುಂದಿನ ಪಾಠ ಶಿಕ್ಷಣ ಆಯಿತು. ಹಾಗಾಗಿ ನಮ್ಮ ಹಳ್ಳಿಯಿಂದ ಬೆಂಗಳೂರಿಗೆ ಹೋದ ಮೇಲೆ ನಮ್ಮ ವ್ಯಕ್ತಿತ್ವ ಬದಲಾಯಿತು. ನಗರದ ಜೀವನ, ನಗರದ ಕೆಲವಾರು ಜೀವನ ಶೈಲಿಗಳು ಪರಿಚಯ ಆಯಿತು. ಬಹುಶಃ ಬೌದ್ಧಿಕ ಮಟ್ಟ ಬೆಳೀಲಿಕ್ಕೂ ಅದು ಉತ್ತಮವಾಯಿತು. ನಾನು ಮತ್ತೆ ಸೈಂಟ್ ಜೋಸೆಫ್ಸ್ ಹೈಸ್ಕೂಲಿಗೆ ಸೇರಿದೆ. ಅಲ್ಲಿ ಕೂಡ ನನಗೆ ಒಳ್ಳೆಯ ಪ್ರಾಂಶುಪಾಲರು, ಒಳ್ಳೆಯ ಅಧ್ಯಾಪಕರು ಸಿಕ್ಕಿ ನನ್ನ ಬಾಲ್ಯ ಜೀವನದ ಶಿಕ್ಷಣವನ್ನು ಬೆಳೆಸುವಂಥ, ವ್ಯಕ್ತಿತ್ವವನ್ನು ಬೆಳೆಸುವಂಥ ದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟರು. ಕಾರಿನ ಕುರಿತಾದ ಅವರ ಪ್ರೀತಿಗೆ ಸಾಕ್ಷಿಯಾಗಿ ಇಂದು ಕಾರು ಸಂಗ್ರಹಾಲಯ ಶ್ರೀ ಕ್ಷೇತ್ರದಲ್ಲಿ ತಲೆಯೆತ್ತಿ ನಿಂತಿದೆ. ಜೊತೆಗೆ ಹೆಗ್ಗಡೆಯವರೊಳಗಿರುವಂತ ಅತ್ಯುತ್ತಮ ಛಾಯಾಗ್ರಾಹಕನೋರ್ವ ಜಾಗೃತನಾಗಿದ್ದು ಸಹ ಇದೇ ಕಾಲಘಟ್ಟದಲ್ಲಿ. ನನಗೆ ಆಗಲೂ ಫೋಟೋಗ್ರಫಿ ಹವ್ಯಾಸ ಇತ್ತು, ಅದರ ಜೊತೆಗೆ ಸಂಗೀತ ಕೇಳುವ ಅಭ್ಯಾಸ ಇತ್ತು, ಅದರ ಜೊತೆಗೆ ಕಾರಿನ ತೀವ್ರವಾದ ಹುಚ್ಚು ಆಗಲೇ ಇತ್ತು. ನನಗೆ ಬಹುಶಃ 9ನೇ ಕ್ಲಾಸ್ನಲ್ಲೇ ಮಹೇಂದ್ರ ಅಂತ ಹೇಳಿ ಒಬ್ಬರು ಡ್ರೈವರು ಇಲ್ಲಿ ಮೂಡುಬಿದ್ರೆಯವರಿದ್ದರು, ಅವರು ಸಣ್ಣ ಕಾರಿನ ವಾಹನ ಚಲಾವಣೆಯನ್ನು ಕಲಿಸಿದರು. ಆಮೇಲೆ ನಾನು SSLC ಬಂದ ಪಾಸ್ ಆದ ತಕ್ಷಣ ತಂದೆಯವರು ನಮ್ಮ ನಾರಾಯಣ ಕಾಮತ್ ಅಂತ ಧರ್ಮಸ್ಥಳದ ಡ್ರೈವರ್ಗೆ ಹೇಳಿದ್ರು, ಇನ್ನು ಅವನಿಗೆ ಡ್ರೈವಿಂಗ್ ಕಲಿಸು ಅಂತ. ಹಾಗಾಗಿ ಅವರು SSLCಯಲ್ಲೇ ನನಗೆ ಡ್ರೈವಿಂಗ್ ಕಲಿಸಿದರು. ನಾನು PUC ಆವಾಗ ಒಂದೇ ವರ್ಷ, ಈಗಿನ ಹಾಗೆ 2 ವರ್ಷ ಇರಲಿಲ್ಲ. PUC ಒಂದು ವರ್ಷ ಪಾಸ್ ಆದ ತಕ್ಷಣ
ತಂದೆಯವರು ನನಗೊಂದು ಕಾರ್ ಕೊಡಿಸಿದ್ರು, ಹೆರಾಲ್ಡ್ ಕಾರ್ ಅಂತ ಕಾರ್ ಕೊಡಿಸಿದ್ರು. ಹಾಗಾಗಿ ನಾನು ಡಿಗ್ರಿಗೆ ಹೋಗಬೇಕಾದ್ರೆ ಕಾರ್ನಲ್ಲೇ ಮನೆ ಗ್ರ್ಯಾಂಡ್ ರೋಡ್ ಮನೆಯಿಂದ ಬೆಂಗಳೂರಿನಲ್ಲಿ ಕಾಲೇಜಿಗೆ ವಾಹನದಲ್ಲೇ ಹೋಗ್ತಿದ್ದೆ. ಬೆಳೆಯುವ ಹಂತದಲ್ಲಿ ವಿವಿಧ ರೀತಿಯ ಕಾರ್ಯಚಟುವಟಿಕೆಗಳಿಗೆ ತಮ್ಮನ್ನು ತಾವು ತೆರೆದುಕೊಂಡದ್ದರ ಫಲವಾಗಿ ಇಂದು ಪರಿಪೂರ್ಣ ವ್ಯಕ್ತಿಯಾಗಿ ಪೂಜ್ಯರು ಮನ್ನಣೆ ಗಳಿಸಿದ್ದಾರೆ. ಅವರ ವ್ಯಕ್ತಿತ್ವದ ಮತ್ತಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ.